ಜನವರಿ 7 ಮತ್ತು 8 ರಂದು ಯಕ್ಸಂಬಾದಲ್ಲಿ ಸಂಸದ ಅಣ್ಣಸಾಹೇಬ ಜೊಲ್ಲೆ ಟ್ರೋಫಿ ಕಬಡ್ಡಿ ಪಂದ್ಯಾವಳಿ. ಜೊಲ್ಲೆ ಸಮೂಹದಿಂದ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಅವಕಾಶ ಕಲ್ಪಿಸುವ ಪ್ರಯತ್ನ ನಡೆಯುತ್ತಿದೆ. ಅದರ ಅಂಗವಾಗಿ ಚಿಕ್ಕೋಡಿ ಸಂಸದ ಅಣ್ಣಸಾಹೇಬ ಜೊಲ್ಲೆ ಟ್ರೋಫಿ ಕಬಡ್ಡಿ ಸ್ಪರ್ಧೆಯನ್ನು ಲೋಕಸಭೆ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಸಲಾಗ್ತಿದೆ. ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಸಂಸದ ಅಣ್ಣಸಾಹೇಬ ಜೊಲ್ಲೆ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಯನ್ನು ಜನವರಿ 7 ಮತ್ತು 8 ರಂದು ಯಕ್ಸಂಬಾದ ಜೊಲ್ಲೆ ಶಿಕ್ಷಣ ಸಂಕೀರ್ಣದಲ್ಲಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಗಳು ಪುರುಷ ಮತ್ತು ಮಹಿಳಾ ಗುಂಪುಗಳಲ್ಲಿ ನಡೆಯಲಿವೆ. ಯಕ್ಸಂಬಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಸವಪ್ರಸಾದ್ ಜೊಲ್ಲೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಸ್ಪರ್ಧೆಗೆ 11,000, 15,000, 7,500 ಬಹುಮಾನ. ಈ ಸ್ಪರ್ಧೆಯಲ್ಲಿ ಮೊದಲ 4 ಉತ್ತಮ ತಂಡಗಳಿಗೆ ಚಿಕ್ಕೋಡಿ ಜಿಲ್ಲಾ ಸ್ಪರ್ಧೆಯಲ್ಲಿ ಅವಕಾಶ ನೀಡಲಾಗುವುದು. 21ನೇ ಶತಮಾನದಲ್ಲಿ ಬಹಳ ವೇಗ ಆಗಿದೆ, ಅದಕ್ಕೋಸ್ಕರ ಬಹಳಷ್ಟು ಕಾಯಿಲೆಗಳು ಇವತ್ತು ಯುವಕರು ಯುವತಿಯರಲ್ಲೂ ಕೂಡ ಬಹಳಷ್ಟು ಕಾಯಿಲೆ ಬರ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶದ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಗುರುತಿಸಿಕೊಂಡಿದೆ. ಅದಕ್ಕೆ ಇದನ್ನು ಗುರುತಿಸಿಕೊಂಡು ಈ ಭಾಗದಲ್ಲಿ ಏನು ಪ್ರತಿಭಾವಂತ ಯುವಕರಿದ್ದಾರೆ ಅಥವಾ ಯುವತಿಯರಿದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗಬೇಕು, ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ಆಟಗಾರರಿದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗಬೇಕನ್ನೋ ಒಂದು ನಿಟ್ಟಿನಿಂದ ನಮ್ಮ ತಂದೆಯವರಾದಂಥ ಅನ್ನಸಭನ ಜೊಲ್ಲೆಜಿಯವರು ಇರ್ಬೋದು ಅಥವಾ ಶಶಿಕಲಾ ಜೊಲ್ಲೆಜಿಯವರು, ಇವರಿಬ್ಬರು ಜನ ಸೇರಿ ಸುಮಾರು 32 ವರ್ಷದಿಂದನೇ ಈ ರೀತಿಯಾದಂಥ ಭವ್ಯ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸುಮಾರು 2001-2 ಇಸವಿಯಲ್ಲಿ ನಾವು ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಟೂರ್ನಮೆಂಟನ್ನು ಯಕ್ಸಂಬಾ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಪ್ರೊ ಕಬಡ್ಡಿ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಆಯೋಜನೆಯನ್ನು ಮಾಡಿದ್ವಿ. ಬಹಳ ಪ್ರಸಿದ್ಧನೇ ಆಗಿತ್ತು ಮತ್ತು ಭಾಳ ಒಳ್ಳೆಯ ಸ್ಪಂದನೆಯೂ ಕೂಡ ಸಿಕ್ಕಿತ್ತು. ಅದರದೇ ಅಂಗವಾಗಿ ಈ ಭಾಗದಲ್ಲಿ ಈ ಬಾರಿ ಅಣ್ಣಸಾಹೇಬ ಜೊಲ್ಲೆ ಎಪ್ಪಿ ಟ್ರೋಫಿ ಈ ಒಂದು ಹೆಸರನ್ನು ಇಟ್ಟು ಇಡೀ ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಲ್ಲಿ ಈ ಭವ್ಯ ಪಂದ್ಯಾವಳಿಗಳನ್ನು ಸುಮಾರು ಕಳೆದು 1.5 ತಿಂಗಳಿಂದ ನಡೆಸ್ತಾ ಇದ್ದೀವಿ. ಬಹಳ ಒಳ್ಳೆ ರೀತಿಯಾದಂಥ ಸ್ಪಂದನೆಯೂ ಕೂಡ ಸಿಗ್ತಾ ಇದೆ. 8 ಮತಕ್ಷೇತ್ರದೊಳಗಡೆ ಈಗಾಗಲೇ 6 ಮತಕ್ಷೇತ್ರದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾಳೆ ನಾಡಿದ್ದು ಹುಕ್ಕೇರಿದಲ್ಲಿ, ಮತ್ತು ಅದಾದ ನಂತರ 7 ಮತ್ತು 8ನೇ ತಾರೀಕಿಗೆ ನಮ್ಮ ಯಕ್ಸಂಬಾ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಚಿಕ್ಕೋಡಿ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 65ಕ್ಕಿಂತನೂ ಜಾಸ್ತಿ ಟೀಮ್ಸ್ ಪುರುಷರಲ್ಲಿ ಮತ್ತು 20ಕ್ಕಿಂತನೂ ಜಾಸ್ತಿ ಟೀಮ್ಸ್ ಮಹಿಳೆಯರಲ್ಲಿ ಈಗಾಗಲೇ ಅಲ್ಲೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಈ ಒಂದು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಏನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಒಳ್ಳೆಯ ಸ್ಪಂದನೆ ಸಿಗುತ್ತೆ ಅಂತ ನಿರೀಕ್ಷೆನೂ ಕೂಡ ಇದೆ. ಇದ್ರ ಬಹುಮಾನ ಎಷ್ಟು ಇಟ್ಟಿದ್ದೀವಿ ಅಂದರೆ, ಮೊದಲನೇ ಬಹುಮಾನ 21,000, 2ನೇ ಬಹುಮಾನ 15,000, ಮತ್ತು 3ನೇ ಮತ್ತು 4ನೇ ಬಹುಮಾನ 7,500 ರೂಪಾಯಿ. ಈ ರೀತಿಯಾದಂಥ ಬಹುಮಾನಗಳನ್ನು ನಾವು ವಿಧಾನಸಭಾ ಮಟ್ಟದಲ್ಲಿ ಈ ರೀತಿಯಾದಂಥ ಬಹುಮಾನವನ್ನು ಇಟ್ಟಿದ್ದೀವಿ. ಇದಾದ ನಂತರ ಪ್ರತಿ ಕ್ಷೇತ್ರದಲ್ಲಿ ಟಾಪ್ 4 ಟೀಮ್ಸ್ ಸೆಲೆಕ್ಟ್ ಆದಮೇಲೆ ಅವರನ್ನು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಪಂದ್ಯಾವಳಿಗಳನ್ನು ಚಿಕ್ಕೋಡಿದಲ್ಲಿ 11 ಮತ್ತು 12 ಜನವರಿಗೆ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ಬಹುಮಾನ ಎಷ್ಟು ಇರ್ತಾ ಇದೆ ಅಂದರೆ, ಮೊದಲನೇ ಬಹುಮಾನ 51,000, 2ನೇ ಬಹುಮಾನ 31,000, ಮತ್ತು 3ನೇ ಮತ್ತು 4ನೇ ಬಹುಮಾನ 15,000. ಈ ರೀತಿಯಾದಂಥ ಬಹುಮಾನಗಳನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕೆ ಚಿಕ್ಕೋಡಿ ಮತಕ್ಷೇತ್ರದ ಏನು ಪಂದ್ಯಾವಳಿಗಳನ್ನು 7 ಮತ್ತು 8ನೇ ಜನವರಿಗೆ ನಮ್ಮ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಡೀತಾ ಇದೆ. ಬೆಳಗ್ಗೆ 9ರಿಂದ ಹಿಡ್ಕೊಂಡು ರಾತ್ರಿ ಸುಮಾರು 10-11ರವರೆಗೆ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಮತ್ತು ಯುವತಿಯರು ಭಾಗವಹಿಸಬೇಕಂತ ಅವರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತೀನಿ. ಮತ್ತು ಈ ಒಂದು ಪತ್ರಕರ್ತ ಗೋಷ್ಠಿಯಲ್ಲಿ ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಸಾದ್ ಜೊಲ್ಲೆ, ಅಪ್ಪಸಾಹೇಬ ಜೊಲ್ಲೆ, ಕಲ್ಲಪ್ಪ ಜಾಧವ್ ಹಾಗೂ ಗಣ್ಯರು ಉಪಸ್ಥಿತರಿದ್ದರು.